ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರ್ನಳ್ಳಿ ಇವತ್ತಿನ 30 ನಿಮಿಷ 30 ಸುದ್ದಿಯಲ್ಲಿ ಪ್ರಮುಖವಾದಂತ ಸುದ್ದಿಗಳು ಯಾವುದು ಅಂತ ನೋಡಿದಾದ್ರೆ ಬನ್ನ ವಿಚಾರ ಆಗಿರಬಹುದು ಇನ್ನೊಂದು ಕಡೆ ಎಚ್ಡಿಕೆ ಮತ್ತು ಸಿದ್ದರಾಮಯ್ಯ ನಡುವೆ ಮತ್ತೆ ಟಾಕ್ ಫೈಟ್ ಶುರುವಾಗಿದೆ ಇದೆಲ್ಲದರ ಜೊತೆ ಜೊತೆಗೆ ಇವತ್ತು ಬೆಳಗಾವಿಯಲ್ಲಿ ನಡೆದಂತ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಭೆ ಮುಕ್ತಾಯವಾಗಿದೆ ಇದೆಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಒಂದೊಂದಾಗಿ ನೋಡ್ತಾ ಹೋಗೋಣ ಎರಡು ದಿನಗಳ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಭೆ ಮುಕ್ತಾಯವಾಗಿದೆ ಬೆಳಗಾವಿಯಲ್ಲಿ ನಡೆದಂತ ಕಾರ್ಯಕಾರಿಣಿ ಸಭೆ ಮುಗಿಸಿ ಸಿಎಂ ಬಿಎಸ್ವೈ ಬೆಂಗಳೂರಿಗೆ ವಾಪಸ್ ಹೊರಟಿದ್ದಾರೆ ಇನ್ನು ರಾಜ್ಯದಲ್ಲಿ ವಿವಾದ ಎಬ್ಬಿಸಿರುವಂತ ಗೋಹತ್ಯೆ ನಿಷೇಧ ಮಸೂದೆ ಹಾಗೂ ಲವ್ ಜಿಹಾದ್ ತಡೆ ಮಸೂದೆಯನ್ನು ಶೀಘ್ರವೇ ಸದನದಲ್ಲಿ ಮಂಡಿಸಲಿಕ್ಕೆ ಬಿಜೆಪಿ ಕಾರ್ಯಕಾರಿಣಿ ಸಭೆ ಒಪ್ಪಿಕೊಂಡಿದ್ದಾರೆ ಇದೇ ಅಧಿವೇಶನದಲ್ಲಿ ಮಸೂದೆ ಮಂಡನೆ ಮಾಡಿ ಬಿಲ್ ಪಾಸ್ ಮಾಡುವಂತೆ ಬಿಜೆಪಿ ಕಾರ್ಯಕಾರಿಣಿ ಒತ್ತಾಯಿಸಿದೆ ಈ ಅಧಿವೇಶನದಲ್ಲೇ ಮಸೂದೆ ಮಂಡನೆ ಮಾಡಿ ಬಿಲ್ ಪಾಸ್ ಮಾಡಿಸುವ ಪ್ರಯತ್ನ ಆಗಲಿದೆ ಅಂತ ಬಿಜೆಪಿ ಹೇಳಿದೆ ಗೋಹತ್ಯೆ ನಿಷೇಧ ಹಾಗೂ ಲವ್ ಜಿಹಾದ್ ತಡೆ ಕಾನೂನು ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ನಡೆಯುತ್ತೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ ಯಾವಾಗ ಈ ಕಾನೂನು ಜಾರಿ ಮಾಡಬೇಕು ಎಂಬ ಬಗ್ಗೆ ಸಿಎಂ ತೀರ್ಮಾನವನ್ನು ಮಾಡುತ್ತಾರೆ ಅಂತ ಹೇಳಿದ್ರು ಇನ್ನು ಸಂಪುಟದ ಬಗ್ಗೆ ಕೇಂದ್ರ ನಾಯಕರ ಜೊತೆಗೆ ಚರ್ಚೆ ಮಾಡಿ ಸಿಎಂ ತೀರ್ಮಾನವನ್ನು ಮಾಡುತ್ತಾರೆ ಅಂತಲೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಸಂಪುಟದ ಬಗ್ಗೆ ಬಹಿರಂಗ ಹೇಳಿಕೆ ನೀಡಿದರೆ ಶಿಸ್ತು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದ್ದಾರೆ ಪ್ರೀತಿ ಪ್ರಣಯದ ಹೆಸರಿನಲ್ಲಿ ಆಗತಕ್ಕಂತ ಅಕ್ರಮಗಳು ಅನ್ಯಾಯಗಳು ಇದು ಬಹಳ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಇದನ್ನು ಕಡಿವಾಣ ಹಾಕಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಈ ಬಿಲ್ ಅನ್ನು ತರುವುದಕ್ಕೆ ಇವತ್ತು ನಿರ್ಣಯ ತಗೊಂಡಿದ್ದೇವೆ ಸರ್ಕಾರ ತೀರ್ಮಾನ ಮಾಡಿದೆ ಸಚಿವ ಸಂಪುಟ ಮತ್ತು ವಿಸ್ತರಣೆ ಇದೆರಡು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರುವಂತದ್ದು ಮುಖ್ಯಮಂತ್ರಿಗಳು ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅದಕ್ಕೆ ಚರ್ಚೆ ಮಾಡಿಕೊಂಡು ಸಮಯ ಅವಕಾಶ ನೋಡಿಕೊಂಡು ಮಾಡ್ತಾರೆ ಯಾವುದೇ ಶಾಸಕರು ಯಾವುದೇ ಹೇಳಿಕೆಗಳನ್ನು ಕೊಡಬಾರದು ಪಾರ್ಟಿ ಎಲ್ಲ ವಿಚಾರಗಳಿಗೆ ಯಾವುದೇ ಭಾವನೆಗಳಿದ್ರೆ ಅದಕ್ಕೆ ನಾವು ಸ್ಪಂದಿಸ್ತೇವೆ ಅನ್ನುವಂಥದ್ದು ಹೇಳಿದ್ದೇವೆ ಬೆಳಗಾವಿಯ ಬಿಜೆಪಿ ಕಾರ್ಯಕಾರಿಣಿ ಸಭೆಗೆ ಕಾಂಗ್ರೆಸ್ ನಾಯಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ 400 ಕೋಟಿ ಖರ್ಚು ಮಾಡಿ ವಿಧಾನಸೌಧ ಕಟ್ಟಿಸಿದ್ರೂ ಇಲ್ಲಿ ಅಧಿವೇಶನ ಮಾಡ್ತಾ ಇಲ್ಲ ಇವರು ಕಾರ್ಯಕಾರಿಣಿ ಸಭೆಯನ್ನು ಮಾಡ್ತಿದ್ದಾರೆ ರಾಜಕೀಯ ಲಾಭಕ್ಕಾಗಿ ಗೋವು ಹತ್ಯೆ ನಿಷೇಧ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಇನ್ನು ಬೆಳಗಾವಿಯಲ್ಲಿ ಅಧಿವೇಶನ ಮಾಡಿದ್ರೆ ಯಾಕೆ ಅಧಿಕಾರದಲ್ಲಿ ಇರಬೇಕು ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಪ್ರಶ್ನೆಯನ್ನು ಮಾಡಿದ್ದಾರೆ ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿ ಇಲ್ಲ ಅವರಿಗೆ ಉತ್ತರ ಜನರ ಸಮಸ್ಯೆಗಳನ್ನ ರೈತರ ಸಮಸ್ಯೆಗಳನ್ನ ಬಗ್ಗೆ ಇಲ್ಲಿ ರೈತರು ಧರಣಿ ಮಾಡ್ತಾ ಇದ್ದಾರಲ್ಲ ಹೋಗಿದ್ರ ಚೀಫ್ ಮಿನಿಸ್ಟರ್ ಅವರು ಪರಿಹಾರ ಅವರದು ಏನು ಸಮಸ್ಯೆಗಳೇನು ಅಂತ ಕೇಳಿದ್ರ ಮತ್ತೆ ಯಾರ ಪರ ಇದ್ದಾರೆ ಇವರು ಗೋತ್ಯ ನಿಷೇಧ ಕಾಯ್ದೆ ಆಲ್ರೆಡಿ ಇನ್ ಫೋರ್ಸ್ ಉಪಯೋಗಕ್ಕೆ ಬರದೇ ಇರತಕ್ಕಂಥ ರಾಶಿಗಳು ಅಂತ ಹೇಳ್ತಾರೆ ರಾಜಕೀಯಕ್ಕೋಸ್ಕರವಾಗಿ ಮಾತಾಡ್ತಕ್ಕಂಥ ಮಾತುಗಳು ರಾಜಕೀಯಕ್ಕೋಸ್ಕರ ಸಮಾಜನ ಒಡೀಲಿಕ್ಕೋಸ್ಕರ ಮಾಡ್ತಕ್ಕಂಥ ಪ್ರಯತ್ನ ಈ ಎಲೆಕ್ಷನ್ ಇದೆ ಅನ್ನೋ ದೃಷ್ಟಿಯಿಂದ ಇಲ್ಲಿಗೆ ಬಂದು ಶೃಂಗಾರ ಮತ್ತೊಂದು ಅವರ ಪಾರ್ಟಿಗೋಸ್ಕರ ಮಾಡ್ತಾರೆ ಅವ್ರ ಪಾರ್ಟಿ ಪಾಲಿಟಿಕ್ಸು ರಾಜಕಾರಣ ಬಿಟ್ಟರೆ ರಾಜ್ಯದ ಜನತೆಗೆ ಯಾರಿಗೂ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಬೇಕು ಅಂತಿಲ್ಲ ಇವತ್ತು ಇಲ್ಲಿ ಬಂದು ಅವ್ರು ಎಷ್ಟು ಬೇಕಾದ್ರೂ ಪಾರ್ಟಿ ಮೀಟಿಂಗ್ ಮಾಡ್ಕೊಳ್ಳಿ ನಮಗೇನು ಅದರಲ್ಲಿ ಏನು ಅಭ್ಯಂತರ ಇಲ್ಲ ಇಲ್ಲಿ ಕಂಡೀಷನಾಗೆ ಅಟ್ಲೀಸ್ಟ್ ಒಂದು ಸೆಷನ್ ಆದರೂ ಮಾಡೋಕ್ಕಾಗಲಿಲ್ಲ ಅಂತಂದಮೇಲೆ ಏಂತಕ್ಕೆ ಇವರು ಅಧಿಕಾರದಲ್ಲಿ ಇರಬೇಕು ಅವ್ರು ಏನೇ ಮಾಡ್ತಾಯಿದ್ರು ಅದೆಲ್ಲ ಕಾನೂನು ವಿರುದ್ಧವಾಗಿ ಡಿಸೆಂಬರ್ 7ಕ್ಕೆ ರಾಜ್ಯ ವಿಧಾನಮಂಡಲದ ಅಧಿವೇಶನ ಆರಂಭಗೊಳ್ಳುತ್ತೆ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಕಾಂಗ್ರೆಸ್ ರಣತಂತ್ರವನ್ನು ರೂಪಿಸ್ತಾ ಇದೆ ಅದರ ಭಾಗವಾಗಿ ನಾಳೆ ಬೆಳಗ್ಗೆ 11 ಗಂಟೆಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ನಿವಾಸದಲ್ಲಿ ಕಾಂಗ್ರೆಸ್ನ ಹಿರಿಯ ಶಾಸಕರು ಹಾಗೂ ಪರಿಷತ್ ಸದಸ್ಯರ ಸಭೆ ನಡೆಯಲಿದೆ ಉಭಯ ಸದನಗಳಲ್ಲಿ ಚರ್ಚೆಗೆ ಕೈಗೆತ್ತಿಕೊಳ್ಳಬೇಕಾದಂಥ ವಿಷಯಗಳು ಸರ್ಕಾರದ ವಿರುದ್ಧ ಸದನದಲ್ಲಿ ಹೋರಾಟ ಮಾಡುವಂಥದ್ದು ಅದಕ್ಕೆ ಕಾಂಗ್ರೆಸ್ ಅನುಸರಿಸಬೇಕಾಗಿರುವಂಥ ಕಾರ್ಯತಂತ್ರದ ಬಗ್ಗೆ ಸಭೆಯಲ್ಲಿ ಸಮಾಲೋಚನೆ ನಡೆಯಲಿದೆ ಮಹಾಲಿಂಗಪುರ ಪುರಸಭೆ ಸದಸ್ಯ ಗರ್ಭಪಾತ ಪ್ರಕರಣದ ವಿರುದ್ಧ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆಯನ್ನು ನಡೆಸಿತು ಮಹಾಲಿಂಗಪುರದಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ಭಾಗಿಯಾದಂತಹ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಶಾಸಕ ಸಿದ್ದು ಸವದಿಯನ್ನು ಬಂಧನ ಮಾಡುವಂತೆ ಒತ್ತಾಯಿಸಿದ್ದಾರೆ ಸಿದ್ದು ಸವದಿಗೆ ಶಿಕ್ಷೆಯಾಗದಿದ್ರೆ ಪ್ರಜಾಪ್ರಭುತ್ವ ಉಳಿಯಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ರು ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ಕೂಡ ಮಾಡಿದ್ರು ಈ ಪ್ರಕರಣದ ಬಗ್ಗೆ ಅಧಿವೇಶನದಲ್ಲೂ ಕೂಡ ಹೋರಾಡೋದಕ್ಕೆ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಹೇಳಿದ್ದಾರೆ ಮಹಾಲಿಂಗಪುರದಲ್ಲಿ ನಡೆದಂತಹ ಕಾಂಗ್ರೆಸ್ ಪ್ರತಿಭಟನೆ ವೇಳೆ ಕಾಂಗ್ರೆಸ್ ಪುರಸಭೆ ಸದಸ್ಯನಿಗೆ ಹೃದಯಾಘಾತವಾಗಿದೆ ಮಹಾಲಿಂಗಪುರ ಪುರಸಭೆ ವಾರ್ಡ್ ನಂಬರ್ 14ರ ಸದಸ್ಯ ಜಾವೇದ್ ಭಾಗವಾನ್ ಹಾರ್ಟ್ ಅಟ್ಯಾಕ್ ಆಗಿದ್ದು ತಕ್ಷಣವೇ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು ಸದ್ಯ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಇನ್ನು ಕಾಂಗ್ರೆಸ್ನ ಬೃಹತ್ ಪ್ರತಿಭಟನೆಯಲ್ಲಿ ಕಳ್ಳನೊಬ್ಬ ಕೈಚಳಕವನ್ನು ತೋರಿಸಿ ಸಿಕ್ಕಿಬಿದ್ದಿದ್ದಾನೆ ಈ ಕಳ್ಳ ನೆರೆದಿದ್ದಂಥ ಜನರ ಮಧ್ಯೆ 14,000 ರೂಪಾಯಿಯನ್ನು ಎಗರಿಸಿದ್ದ ಕೊನೆಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಿಕ್ಕಿಬಿದ್ದಂಥ ಈತನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದರು ನೂಕಾಟ ತಳ್ಳಾಟ ಪ್ರಕರಣ ಆಕಸ್ಮಿಕ ಅಂತ ತೇರದಾಳ ಬಿಜೆಪಿ ಶಾಸಕ ಸಿದ್ದು ಸವದಿ ಹೇಳಿದ್ದಾರೆ
ಕಾಂಗ್ರೆಸ್ ಆರೋಪದಲ್ಲಿ ಸತ್ಯಾಂಶ ಇಲ್ಲ, ಒಂದು ಸುಳ್ಳನ್ನು 100 ಸಲ ಹೇಳಿ ಅದನ್ನು ಸತ್ಯ ಮಾಡಲಿಕ್ಕೆ ಹೊರಟಿದ್ದಾರೆ, ಇದನ್ನು ಇಷ್ಟೊಂದು ದೊಡ್ಡದು ಮಾಡಿ ಮಾಜಿ ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರನ್ನು ಕರೆತಂದು ಬಂದು ಹೋರಾಟ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿದ್ದಾರೆ. ಉಮಾಶ್ರೀಯ ಒತ್ತಡಕ್ಕೆ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಬಂದಿದ್ದಾರೆ ಅಂದರು. ಅಲ್ಲದೆ ತಮ್ಮ ವಿರುದ್ಧ ಆರೋಪ ಮಾಡುತ್ತಿರುವಂತ ಮಾಜಿ ಸಚಿವೆ ಉಮಾಶ್ರೀಗೆ ಬಾಗಲಕೋಟೆ ಜಿಲ್ಲೆಯ ಮಾಜಿ ಸಚಿವರ ಸಿಡಿ ಪ್ರಕರಣವನ್ನು ನೆನಪಿಸಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಇವರು ಮಾಡಿದ್ದನ್ನು ಸಮರ್ಥನೆ ಬೇರೆ ಮಾಡಿಕೊಂಡಿದ್ದಾರೆ. ಇವತ್ತು ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ನಗರದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಹವಾ ಜೋರಾಗೇ ಇತ್ತು. ಪ್ರತಿಭಟನೆಯಲ್ಲಿ ಭಾಗಿಯಾಗಲಿಕ್ಕೆ ಬೆಳಗಾವಿಯಿಂದ ಒಂದೇ ಹೆಲಿಕಾಪ್ಟರ್ನಲ್ಲಿ ಇಬ್ಬರೂ ಕೂಡ ಬನಹಟ್ಟಿ ನಗರಕ್ಕೆ ಬಂದಿಳಿದ್ರು. ಈ ವೇಳೆ ಕೊರೋನಾ ಭಯವಿಲ್ಲದೆ ಹೆಲಿಪ್ಯಾಡ್ನಲ್ಲಿ ಕೈ ಕಾರ್ಯಕರ್ತರು ಮುಗಿಬಿದ್ದಿದ್ರು. ಸಿದ್ದರಾಮಯ್ಯಂಗೆ ಹುಲಿಯಾ ಹಾಗೂ ಡಿಕೆ ಶಿವಕುಮಾರ್ಗೆ ಡಿಕೆ ಡಿಕೆ ಅಂತ ಘೋಷಣೆ ಮುಗಿಲು ಮುಟ್ಟಿತು. ಕೆಲ ಹೊತ್ತಿನ ಮುಂಚೆ ಬೆಳಗಾವಿಯ ಸಾಂಬ್ರ ವಿಮಾನ ನಿಲ್ದಾಣ ರಾಜ್ಯದ ಘಟಾನುಘಟಿ ನಾಯಕರಿಂದ ತುಂಬಿತ್ತು. ಒಂದೇ ವಿಮಾನದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ನ ಅಗ್ರ ನಾಯಕರು ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸಿದ್ರು. ಬೆಳಗಾವಿಯಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ ಮುಗಿಸಿ ಬಂದಿರುವಂತಹ ಮುಖ್ಯಮಂತ್ರಿಗಳಾಗಿರುವಂತಹ ಬಿಎಸ್ವೈ, ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ, ಸಚಿವ ಆರ್ ಅಶೋಕ, ಶೋಭಾ ಕರಂದ್ಲಾಜೆ ಸೇರಿದಂತೆ ಬಿಜೆಪಿ ನಾಯಕರು, ಹಾಗೆ ಬಾಗಲಕೋಟೆ ಜಿಲ್ಲೆಯಿಂದ ಪ್ರತಿಭಟನೆಯನ್ನು ಮುಗಿಸಿ ಬಂದಿರುವಂತಹ ವಿರೋಧ ಪಕ್ಷದ ನಾಯಕ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಒಂದೇ ವಿಮಾನದಲ್ಲಿ ಬೆಂಗಳೂರಿಗೆ ಬರ್ತಿದ್ದಾರೆ. ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆಯನ್ನು ವಿರೋಧಿಸಿ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಕರೆ ನೀಡಿದ್ದಂಥ ಕರ್ನಾಟಕ ಬಂದ್ ನೀರಸವಾಗಿತ್ತು. ಜನರ ಜೀವನಕ್ಕೆ ಬಂದ್ ಬಿಸಿ ತಟ್ಟಲೇ ಇಲ್ಲ. ಇಡೀ ರಾಜ್ಯದಲ್ಲಿ ಕನ್ನಡಪರ ಸಂಘಟನೆಯವರು ಪ್ರತಿಭಟನೆಯನ್ನು ಮಾಡಿದರು. ಅದು ಬಿಟ್ಟರೆ ಎಲ್ಲೂ ಕೂಡ ಬಂದ್ ವಾತಾವರಣವೇ ಕಂಡುಬರಲಿಲ್ಲ. ಇಂದು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಂಥ ವಾಟಾಳ್ ನಾಗರಾಜ್ ಇದು ಕನ್ನಡಿಗರು ಹಾಗೂ ಸಿಎಂ ಬಿಎಸ್ವೈ ನಡುವಿನ ಸಮರ ಅಂತ ಬಣ್ಣಿಸಿದರು. ಆದರೆ ಕನ್ನಡ ಪರವಾಗಿ ಕರೆ ನೀಡಲಾಗಿದ್ದಂಥ ಇಂದಿನ ಬಂದ್ ಸಂಪೂರ್ಣವಾಗಿ ತುಸಾಯಿತು. ರಾಜ್ಯದ ಎಲ್ಲೂ ಕೂಡ ಬಂದ್ ಬಿಸಿ ಇರಲಿಲ್ಲ. ಮಧ್ಯಾಹ್ನದ ಬಳಿಕ ರಾಜಧಾನಿ ಬೆಂಗಳೂರು ಸಹಜ ಸ್ಥಿತಿಗೆ ಮರಳಿತ್ತು. ವಾಹನಗಳು ರಸ್ತೆಗೆ ಇಳಿದಿರೋದ್ರಿಂದ ಎಂದಿನಂತೆ ಟ್ರಾಫಿಕ್ ಇತ್ತು. ಎಲ್ಲ ಕಡೆ ಎಂದಿನಂತೆ ವಾಹನ ದಟ್ಟಣೆ ತುಂಬಿತ್ತು. ಬೆಂಗಳೂರಿನ ಹಲವೆಡೆ ತುಂತುರು ಮಳೆಯಾಗಿತ್ತು. ಮಳೆಯ ಮಧ್ಯೆ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸಿತ್ತು. ಟೌನ್ ಹಾಲ್ ಬಳಿ ಪ್ರತಿಭಟನೆ ಕಾವು ಸ್ವಲ್ಪ ಹೆಚ್ಚಾಗಿತ್ತು. ಮರಾಠ ಪ್ರಾಧಿಕಾರ ರದ್ದು ಮಾಡಲಿಕ್ಕೆ ಕರವೇ ಪ್ರವೀಣ್ ಶೆಟ್ಟಿ ಬಣ ಸೋಮವಾರ ಸಿಎಂಗೆ ಮನವಿಯನ್ನು ಸಲ್ಲಿಸಿದೆ. ಬೆಂಗಳೂರಿನ ಮೌರ್ಯ ವೃತ್ತದಲ್ಲಿ ಧರಣಿ ಮಾಡಿರುವಂಥ ಕರವೇ ಸಿಎಂ ಬೆಂಗಳೂರಿನಲ್ಲಿ ಇಲ್ಲದ ಕಾರಣ ಸೋಮವಾರ ಮನವಿಯನ್ನು ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದೆ. ಅವತ್ತೆ ಮುಂದಿನ ಹೋರಾಟ ಚರ್ಚೆಯನ್ನು ಮಾಡುವುದಾಗಿ ಪ್ರವೀಣ್ ಶೆಟ್ಟಿ ತಿಳಿಸಿದ್ದಾರೆ. ಅಲ್ಲದೆ ಬಂಧಿಸಿರುವಂಥ ಹೋರಾಟಗಾರರನ್ನ ತಕ್ಷಣವೇ ಬಿಡುಗಡೆ ಮಾಡಿ ಅಂತ ಆಗ್ರಹಿಸಿದ್ದಾರೆ. ವಿಜಯಪುರದಲ್ಲಿ ನಡೆದಂಥ ಪ್ರತಿಭಟನೆ ವೇಳೆ ಕರವೇ ರಾಜ್ಯ ಉಪಾಧ್ಯಕ್ಷ ಎಚ್ಎಂ ಸೋಂಪುರ ನಾಲಿಗೆ ಹರಿಬಿಟ್ಟಿದ್ದಾರೆ. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಆಕ್ಷೇಪಾರ್ಹ ಮಾತನಾಡಿದ್ದಾರೆ. ವಿಜಯಪುರದಲ್ಲಿ ಕರವೇ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ನಡೆಯಿತು. ಟೈರ್ ಬೆಂಕಿ ಹಚ್ಚೋದಕ್ಕೆ ಮುಂದಾದಂಥ ಕರವೇ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದಾಗ ಮಾತಿನ ಚಕಮಕಿ ನಡೆಯಿತು. ವಾಗ್ವಾದದ ಬಳಿಕ ಪ್ರತಿಭಟನಾ ಮೆರವಣಿಗೆ ಮುಂದುವರೆಸಿದರು. ಕೊರೋನಾ ಎರಡನೇ ಅಲೆಯ ಭೀತಿಯಿಂದ ರಸ್ತೆಗಳಲ್ಲಿ ಹೊಸ ವರ್ಷ ಆಚರಿಸುವುದಕ್ಕೆ ಬ್ರೇಕ್ ಹಾಕಲಾಗಿದೆ. ಈ ಬಾರಿ ಸಾರ್ವಜನಿಕವಾಗಿ ಹೊಸ ವರ್ಷಾಚರಣೆಗೆ ಅವಕಾಶವಿಲ್ಲ ಅಂತ ಸಚಿವ ಆರ್ ಅಶೋಕ ತಿಳಿಸಿದ್ದಾರೆ. ಶೀಘ್ರವೇ ಈ ವಿಷಯದಲ್ಲಿ ಆದೇಶ ಹಾಗೂ ಮಾರ್ಗಸೂಚಿಗಳನ್ನು ಹೊರಡಿಸಲಾಗುವುದು ಅಂತ ಅಶೋಕ್ ತಿಳಿಸಿದರು. ಆದರೆ ಕೋವಿಡ್ ಮಾರ್ಗಸೂಚಿ ಅನುಸರಿಸಿ ಹೋಟೆಲ್ಗಳಲ್ಲಿ ಸರಳವಾಗಿ ನ್ಯೂ ಇಯರ್ ಆಚರಣೆ ಮಾಡಲಿಕ್ಕೆ ಅವಕಾಶ ನೀಡಲಾಗಿದೆ. ಆದರೆ ಬೆಂಗಳೂರಿನ ಎಂಜಿ ರೋಡ್, ಬ್ರಿಗೇಡ್ ರೋಡ್ ಸೇರಿದಂತೆ ರಸ್ತೆಗಳಲ್ಲಿ ಆಚರಣೆಗೆ ಅವಕಾಶ ಇಲ್ಲ. ಐಎಂಎ ಹಗರಣದ ಆರೋಪಿ ಮಾಜಿ ಸಚಿವ ರೋಷನ್ ಬೇಗಿಗೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆ ಭಾಗ್ಯ ಸಿಕ್ಕಿದೆ. 13 ದಿನಗಳ ಜೈಲುವಾಸ ಅಂತ್ಯವಾಗಿದೆ. ಅನಾರೋಗ್ಯ ಕಾರಣಕ್ಕೆ ಜಾಮೀನು ನೀಡಲಿಕ್ಕೆ ಬೇಗ್ ಪರ ವಕೀಲರು ಮನವಿಯನ್ನು ಮಾಡಿದರು. ಬೇಗ್ ವಕೀಲರ ಮನವಿಯನ್ನು ಮಾನ್ಯ ಮಾಡಿದಂತ ಸಿಬಿಐ ವಿಶೇಷ ಕೋರ್ಟ್ ಜಾಮೀನನ್ನು ನೀಡಿದ. ಜೈಲಿನಿಂದ ಕರೆದೊಯ್ಯಲಿಕ್ಕೆ ಮಾಜಿ ರೌಡಿ ತನ್ವೀರ್ ಸೇರಿದಂತೆ ರೋಷನ್ ಬೇಗ್ ಆಪ್ತರು ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ರು. ಯಾವುದೇ ಪ್ರತಿಕ್ರಿಯೆ ನೀಡದೆ ರೋಷನ್ ಬೇಗ್ ಜೈಲಿನಿಂದ ಮನೆಗೆ ಹೋದರು. ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ನಲ್ಲಿ ಜೈಲಿನಲ್ಲಿದ್ದರೂ ಕೂಡ ನಟಿಯರಾದಂಥ ರಾಗಿಣಿ ಹಾಗೂ ಸಂಚನಾಗೆ ಟೆನ್ಷನ್ ತಪ್ಪಿಲ್ಲ. ಇವತ್ತು ಸಿಸಿಬಿಯ ತಂಡ ಇಬ್ಬರು ನಟಿಯರ ತಲೆಕೂದಲಿನ ಸ್ಯಾಂಪಲ್ ಸಂಗ್ರಹಿಸಿದೆ. ಬೆಳಗ್ಗೆ 12 ಗಂಟೆಗೆ ಸಿಸಿಬಿ ಅಧಿಕಾರಿ FSL ತಂಡದ ಜೊತೆ ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ದರು. ಇಬ್ಬರು ಆರೋಪಿಗಳ ಕೂದಲು ಸಂಗ್ರಹಿಸಿದಂಥ ವಿಧಿವಿಜ್ಞಾನ ಪ್ರಯೋಗಾಲಯದ ತಂಡದವರು ಸಂಜೆ ವಾಪಸ್ ಹೋಗಿದ್ದಾರೆ. ಕೋರ್ಟ್ ಅನುಮತಿ ಪಡೆದು ಈ ಕೂದಲಿನ ಸ್ಯಾಂಪಲ್ ಸಂಗ್ರಹಿಸಲಾಗಿದೆ. ತಲೆ ಕೂದಲಿನ ಪರೀಕ್ಷೆಯಿಂದ ಇನ್ನೇನಾಗುತ್ತೋ ಅನ್ನುವಂಥ ಟೆನ್ಷನ್ ನಟಿಯರಲ್ಲಿ ಮನೆ ಮಾಡಿದೆ. ಆಟ ಆಡುವಾಗ ಮಗು ಬಾವಿಯಲ್ಲಿ ಬಿದ್ದಿರುವಂಥ ಶಂಕೆ ವ್ಯಕ್ತವಾಗಿದೆ. ಬೆಂಗಳೂರಿನ ಮಾಗಡಿ ರಸ್ತೆಯ ಬ್ಯಾಡ್ರಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿದೆ.
8 ವರ್ಷದ ಮಗು ಬಾವಿಯೊಳಗೆ ಬಿದ್ದಿರುವಂತ ಬಗ್ಗೆ ಸ್ಥಳೀಯರು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಸ್ಥಳಕ್ಕೆ ಬ್ಯಾಡರಹಳ್ಳಿ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಮಂಗಳೂರಲ್ಲಿ ಉಗ್ರರ ಪರ ಗೋಡೆ ಬರಹ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಮೂಲದ 22 ವರ್ಷದ ಮೊಹಮ್ಮದ್ ಶಾರಿಕ್ ಹಾಗೂ 21 ವರ್ಷದ ಮಾಜ್ ಮುನೀರ್ ಅಹ್ಮದ್ ಬಂಧಿತ ಆರೋಪಿಗಳಾಗಿದ್ದಾರೆ. ಬಂಧಿತ ಶಾರಿಕ್ ಬಿಕಾಂ ವಿದ್ಯಾರ್ಥಿ ಆಗಿದ್ದಾನೆ. ಮಾಜ್ ಎಂಬಾತ ಅಂತಿಮ ವರ್ಷದ ಎಂಟೆಕ್ ವಿದ್ಯಾರ್ಥಿ. ಬಂಧಿತ ಇಬ್ಬರಿಗೂ ಕೂಡ ಸಂಘಟನೆ ನಂಟಿರುವಂತಹ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಮೇಲ್ನೋಟಕ್ಕೆ ಪ್ರಚಾರಕ್ಕಾಗಿ ಈ ಕೆಲಸವನ್ನು ಮಾಡಿದ್ದಾರೆ ಅಂತ ಮಂಗಳೂರು ಪೊಲೀಸ್ ಕಮಿಷನರ್ ವಿಕಾಸ್ ಕುಮಾರ್ ಮಾಹಿತಿಯನ್ನು ನೀಡಿದ್ದಾರೆ. ಕೇಂದ್ರ ಸರ್ಕಾರ ಬಕ್ತಲ್ಲ, ರೈತರು ಬಿಡ್ತಿಲ್ಲ. ಹೀಗಾಗಿ ರೈತರ ದೆಹಲಿ ಚಲೋ ಪ್ರತಿಭಟನೆಗೆ ಪರಿಹಾರನೇ ಸಿಕ್ಕಿಲ್ಲ. ಕೇಂದ್ರ ಸರ್ಕಾರ ಹಾಗೂ ರೈತ ನಾಯಕರ ನಡುವೆ ಇಂದು ನಡೆದಂತ 5ನೇ ಸಭೆ ಕೂಡ ವಿಫಲ ಆಗಿದೆ. 5 ಗಂಟೆ ಚರ್ಚಿಸಿದರೂ ಕೂಡ ಯಾವುದೇ ಒಮ್ಮತ ಮೂಡಿಲ್ಲ. ರೈತರ ಬೇಡಿಕೆ ಈಡೇರಿಸಲಿಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಲ್ಲ. ಹೀಗಾಗಿ ಪ್ರತಿಭಟನೆ ಮುಂದುವರಿಸಲಿಕ್ಕೆ ರೈತರು ನಿರ್ಧರಿಸಿದ್ದಾರೆ. ಅಲ್ಲದೆ ಡಿಸೆಂಬರ್ 8ರಂದು ಭಾರತ್ ಬಂದ್ಗೂ ಕೂಡ ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ. ಇನ್ನು ಡಿಸೆಂಬರ್ 9ಕ್ಕೆ ಕೇಂದ್ರ ಸರ್ಕಾರ ಹಾಗೂ ರೈತರ ನಡುವೆ ಮತ್ತೊಂದು ಸುತ್ತಿನ ಸಭೆ ನಡೆಯಲಿದೆ. ಇತ್ತ ದೆಹಲಿ ಚಲೋ ಹೋರಾಟ 10 ದಿನ ಪೂರೈಸಿದೆ. ನಿಂತಿದ್ದ ಬೈಕ್ ನಡು ರಸ್ತೆಯಲ್ಲೇ ಧಗಧಗನೆ ಹೊತ್ತಿ ಉರಿದಿರುವಂತಹ ಘಟನೆ ಕನ್ನಡ ಜಿಲ್ಲೆಯ ಗಾಂಬಗೇರಿ ರಾಷ್ಟ್ರೀಯ ಹೆದ್ದಾರಿ 66ರ ಬಳಿ ನಡೆದಿದೆ. ರಮಕಾಂತ ನಾಯಕ ಎಂಬುವರಿಗೆ ಸೇರಿದಂತ ಬೈಕ್ ಸುಟ್ಟು ಕರಕಲಾಗಿದೆ. ಬೈಕ್ ನಿಲ್ಲಿಸಿ ಮೀನು ಇಪ್ಪತ್ತು ಸುದ್ದಿಯನ್ನು ನೋಡಿದ್ರಿ. ಉಳಿದಂತ 10 ಸುದ್ದಿಗಳನ್ನ ನಾಳೆ ಮಧ್ಯಾಹ್ನವೇ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು ಅಂತ ಸಚಿವ ಸ್ಥಾನದ ಆಕಾಂಕ್ಷಿ ಆರ್ ಶಂಕರ್ ಹೇಳಿದ್ದಾರೆ. ಸಿಎಂ ಯಡಿಯೂರಪ್ಪ ಇಂದು ಬೆಳಗಾವಿಯಿಂದ ಸಿಹಿ ಸುದ್ದಿ ತರುವಂತ ನಿರೀಕ್ಷೆ ಹೊಂದಿದ್ದೇವೆ ಅಂತ ಹೇಳಿರುವಂತ ಶಂಕರ್ ಅಧಿವೇಶನ ಆರಂಭಕ್ಕೆ ಮುನ್ನ ಮಂತ್ರಿ ಆಗುವಂತ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ. ಹಳೆ ದೋಸ್ತಿಗಳ ಮಧ್ಯೆ ಹೊಸ ಕುಸ್ತಿ ಶುರುವಾಗಿದೆ. ಕಾಂಗ್ರೆಸ್ ಜೊತೆ ಸೇರಿ ಗೌರವ ಹಾಳಿ ಮಾಡಿಕೊಂಡೆ, ಸಿದ್ದರಾಮಯ್ಯ ನನ್ನ ಟ್ರ್ಯಾಪ್ ಮಾಡಿದ್ರು ಅನ್ನೋ ಮಾಜಿ ಸಿಎಂ ಎಚ್ ಡಿ ಕೆ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ತಿರುಗೇಟನ್ನ ನೀಡಿದ್ದಾರೆ. ಕುಮಾರಸ್ವಾಮಿ ಸುಳ್ಳು ಹೇಳುವುದರಲ್ಲಿ ನಿಸ್ಸೀಮ, ಕಣ್ಣೀರು ಹಾಕೋದು ದೇವೇಗೌಡ ಮನೆಯವರ ಸಂಸ್ಕೃತಿ ಅಂತ ಛೇಡಿಸಿದರು. ಈ ಹಿಂದಿನ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಒತ್ತಾಯದ ಮದುವೆ ಅಂತ ಜೆಡಿಎಸ್ ಹಿರಿಯ ನಾಯಕ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಜೆಡಿಎಸ್ ಮುಗಿಸುವಂಥದ್ದು ನನ್ನ ಕೆಲಸ ಅಂತ ಸಿದ್ದರಾಮಯ್ಯ ಹೇಳಿದರು. ಹೀಗಾಗಿ ಕಾಂಗ್ರೆಸ್ ಜೊತೆ ಕೈಜೋಡಿಸುವಂಥದ್ದು ಬೇಡ ಅಂತ ನಾವು ಮೊದಲೇ ಹೇಳಿದ್ವಿ. ಕೊನೆಗೆ ಸಿದ್ದರಾಮಯ್ಯ ಹಾಗೂ ಕುಮಾರಸ್ವಾಮಿ ಜೊತೆಯಾಗಿ ಕೂತು ಮಾತಾಡುವಂಥ ಸ್ಥಿತಿ ನಿರ್ಮಾಣವಾಗಲೇ ಇಲ್ಲ ಅಂತ ದೋಸ್ತಿ ಸರ್ಕಾರದ ಘಟನೆಗಳನ್ನು ನೆನಪಿಸಿದರು. ಬಿಎಸ್ಸಿ ಕಾರ್ಯಕರ್ತರ ಮೇಲೆ ಹಲ್ಲೆ ಪ್ರಕರಣ, ಸಾರಿ ಅದು ಬಿಎಸ್ಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಳ್ಳೇಗಾಲ ಶಾಸಕ ಎನ್ ಮಹೇಶ್ ಅವರ ಇಬ್ಬರು ಬೆಂಬಲಿಗರು ಅರೆಸ್ಟ್ ಆಗಿದ್ದಾರೆ. ನಗರಸಭೆ ಸದಸ್ಯ ನಾಸಿರ್ ಮತ್ತು ಜಕಾ ಉಲ್ಲಾ ಬಂಧಿತರು. ಎನ್ ಮಹೇಶ್ ವಿರುದ್ಧ ಬಿಎಸ್ಪಿ ಕಾರ್ಯಕರ್ತರು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಶಾಸಕ ಮಹೇಶ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಹಿನ್ನೆಲೆಯಲ್ಲಿ ಕುಪ್ಪಿತಗೊಂಡಂತಹ ಬೆಂಬಲಿಗರು ಬಿಎಸ್ಪಿ ಕಾರ್ಯಕರ್ತರ ಮೇಲೆ ಹಲ್ಲೆಯನ್ನು ನಡೆಸಿದರು. ಹಲ್ಲೆ ಹಾಗೂ ಜಾತಿ ನಿಂದನೆ ಪ್ರಕರಣ ದಾಖಲಾಗಿತ್ತು. ತನಿಖೆ ನಡೆಸಿದಂತ ಕೊಳ್ಳೇಗಾಲ ಪೊಲೀಸರು ಶಾಸಕ ಎನ್ ಮಹೇಶ್ ಅವರ ಇಬ್ಬರು ಬೆಂಬಲಿಗರನ್ನ ಬಂಧಿಸಿದ್ದಾರೆ. ಲಕ್ಷ್ಮೀವರ ಶ್ರೀಗಳ ನಿಧನದಿಂದ ತೆರವಾಗಿದ್ದಂತ ಉಡುಪಿ ಜಿಲ್ಲೆಯ ಶಿರೂರು ಮಠಕ್ಕೆ ಶೀಘ್ರ ಉತ್ತರಾಧಿಕಾರಿ ನೇಮಕವಾಗಲಿದೆ. 2018ರ ಜುಲೈ 19ರಂದು ಶಿರೂರು ಪೀಠದ ಲಕ್ಷ್ಮೀವರ ಸ್ವಾಮೀಜಿಗಳು ನಿಧನರಾಗಿದ್ದರು. ಬಳಿಕ ಕಳೆದ 2.5 ವರ್ಷಗಳಿಂದ ಶಿರೂರು ಪೀಠ ಖಾಲಿ ಬಿದ್ದಿತ್ತು. ಇದೀಗ ಉತ್ತರಾಯಣದ ನಂತರ ಶಿರೂರು ಮಠಕ್ಕೆ ಪೀಠಾಧೀಶರ ನೇಮಕ ಮಾಡುವುದಾಗಿ ದ್ವಂದ್ವ ಮಠಾಧೀಶ ಸೋದೆ ವಿಶ್ವವಲ್ಲಭ ಶ್ರೀ ಘೋಷಣೆಯನ್ನು ಮಾಡಿದ್ದಾರೆ. ಉಳಿದ ಪ್ರಮುಖ 5 ಸುದ್ದಿಗಳನ್ನು ನೋಡೋಣ. ಒಂದು ಚಿಕ್ಕ ಎಸ್ಸಿ ಮೀಸಲಾತಿಗಾಗಿ ನಡೀತಾ ಇರುವಂತಹ ಕುರುಬರ ಹೋರಾಟದ ಸಂಬಂಧ ಸಿದ್ದರಾಮಯ್ಯನವರ ಅಸಮಾಧಾನಕ್ಕೆ ಕನಕಪೀಠದ ನಿರಂಜನಾನಂದ ಸ್ವಾಮೀಜಿಗಳು ಪ್ರತಿಕ್ರಿಯಿಸಿದ್ದಾರೆ. ಕುರುಬರ ಈ ಹೋರಾಟಕ್ಕೆ ಸಿದ್ದರಾಮಯ್ಯ ಮನೆಯ ಬಾಗಿಲನ್ನೇ ಮೊದಲು ತಟ್ಟಿದ್ದು ಅಂತ ಕನಕಶ್ರೀ ಹೇಳಿದ್ದಾರೆ. ಅವರ ಒಪ್ಪಿಗೆ ಮೇರೆಗೆ ಹೋರಾಟವನ್ನ ಆರಂಭ ಮಾಡಿದ್ದೇವೆ ಅಂತಲೂ ಕೂಡ ಹೇಳಿದರು. ಸಂಬಳ ಸಿಗದೆ ನೊಂದಂತ ಶಿಕ್ಷಕ ಬೋರ್ಡ್ ಮೇಲೆ ಡೆತ್ ನೋಟ್ ಅನ್ನು ಬರೆದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಕನಗಾನಹಳ್ಳಿಯ ಚಂದ್ರಶೇಖರ್ ಮಂಚೇನಹಳ್ಳಿಯ ಆಚಾರ್ಯ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಗೆಸ್ಟ್ ಟೀಚರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು. ಸರ್ಕಾರಿ ಶಿಕ್ಷಕನಾಗಿ ನೇಮಕ ಮಾಡಿಕೊಳ್ಳದಂತ ಬೇಸರದಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ.
ಬಜರಂಗ ದಳದ ಕಾರ್ಯಕರ್ತರ ಮೇಲಿನ ಹಲ್ಲೆಯಿಂದ ಉದ್ವಿಗ್ನಗೊಂಡಿರುವ ಶಿವಮೊಗ್ಗ ನಗರದಲ್ಲಿ ನಿಷೇಧಾಜ್ಞೆಯನ್ನು ವಿಸ್ತರಿಸಲಾಗಿದೆ. ಡಿಸೆಂಬರ್ 7ರ ಬೆಳಗ್ಗೆ 10 ಗಂಟೆವರೆಗೆ ಶಿವಮೊಗ್ಗ ನಗರದಲ್ಲಿ 144 ಸೆಕ್ಷನ್ ಜಾರಿಯಲ್ಲಿ ಇರಲಿದೆ. ಮೊನ್ನೆ ಹಾಗೂ ನಿನ್ನೆ ಬಜರಂಗ ದಳದ ಕಾರ್ಯಕರ್ತರ ಮೇಲೆ ಅಪರಿಚಿತರಿಂದ ಹಲ್ಲೆಯನ್ನು ಮಾಡಲಾಗಿತ್ತು. ಹೊಸ ಸಂಸತ್ ಭವನಕ್ಕೆ ಡಿಸೆಂಬರ್ 10ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ಹೊಸ ಸಂಸತ್ತಿನ ಕಟ್ಟಡ ನಿರ್ಮಾಣ ಕಾಮಗಾರಿ ಇದೇ ಡಿಸೆಂಬರ್ನಲ್ಲಿ ಆರಂಭವಾಗಲಿದ್ದು 2022ರ ಅಕ್ಟೋಬರ್ ವೇಳೆಗೆ ಪೂರ್ಣಗೊಳ್ಳುವಂತೆ ನಿರೀಕ್ಷೆ ಇದೆ. ಬೆಂಗಳೂರಿನ ಬೈಯಪ್ಪನಹಳ್ಳಿ ಮೆಟ್ರೋ ನಿಲ್ದಾಣಕ್ಕೆ ರಾಜ್ಯ ಸರ್ಕಾರ ಹೊಸ ನಾಮಕರಣವನ್ನು ಮಾಡಿ ಆದೇಶವನ್ನು ಹೊರಡಿಸಿದೆ. ಬೈಯಪ್ಪನಹಳ್ಳಿ ಮೆಟ್ರೋ ನಿಲ್ದಾಣಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯ ಹೆಸರನ್ನು ನೀಡಲು ಸರ್ಕಾರ ಆದೇಶವನ್ನು ನೀಡಿದೆ. ಈ ಕುರಿತು ರಾಜ್ಯ ಪತ್ರದಲ್ಲಿ ಅಧಿಸೂಚನೆಯನ್ನು ಕೂಡ ಹೊರಡಿಸಿದೆ. ಇವೆಷ್ಟು ಈ ಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ ನೋಡ್ತಾ ಇರಿ. ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಾಲ.